ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರ್ ಅಡುಗೆ ರೆಸಿಪಿ. ನಾನಿವತ್ತು ಮಂಡ್ಯ ಮೈಸೂರು ಕಡೆ ಮಾಡುವಂಥ ಹೆಸರುಕಾಳು ಉಪ್ಸಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ಶರ್ ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಮೊದಲಿಗೆ ನಾನು ಒಂದು ಗ್ಲಾಸ್ ಅಳತೆನಲ್ಲಿ ಹೆಸರುಕಾಳು ತೊಗೊಂಡು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ. ವಾಶ್ ಮಾಡಿ ನೀರೆಲ್ಲ ಚೆಲ್ಲಿದ್ಮೇಲೆ ಅದೇ ಕುಕ್ಕರ್ಗೆ ಹೆಸರುಕಾಳು ಬೇಯಿಸ್ಕೊಳ್ಳೋಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಂಟ್ ಕ್ಲೋಸ್ ಮಾಡಿ ಮಿನಿಮಮ್ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಹೆಸರುಕಾಳು ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ಬೆಂದಿರೋ ಹೆಸರುಕಾಳನ್ನ ಒಂದು ತೂತು ಜಾರ್ ಬಟ್ಲಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ನೀರು ಸಪ್ರೇಟು, ಕಾಳು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರು ಮಾಡೋದಕ್ಕೆ ಮತ್ತು ಪಲ್ಯ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು 3-4 ಟೊಮೊಟೊ ಉದ್ದದಾಗ ಹಚ್ಚಿಟ್ಕೊಂಡಿದ್ದೀನಿ. 10-11 ಒಣಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಾಗೆ ಜೀರಿಗೆ ಮತ್ತು ಮೆಣಸು. ಹಾಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಹೆಸರುಕಾಳು, ಬೇಯಿಸಿರೋ ಹೆಸರುಕಾಳನ್ನ ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲಷ್ಟು. ಹಾಗೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಕಾಯಿ ತುರಿ, ಈರುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಒಣಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಬ್ಕೊಳ್ಳೋದಕ್ಕೆ. ಈಗ ಒಣಮೆಣಸಿನ್ಕಾಯಿ ಫ್ರೈ ಆಗಿದೆ, ಮಸಾಲೆ ರುಬ್ಕೊಳ್ಳೋಣ. ಹಚ್ಚಿಟ್ಕೊಂಡಿರೋಂಥ ಟೊಮೊಟೊ, ಹಾಗೆ ಬೇಯಿಸಿಟ್ಕೊಂಡಿರೋಂಥ ಹೆಸರುಕಾಳು, ಜೊತೆಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕಾಯಿ ತುರಿ, ಮೆಣಸು ಮತ್ತು ಜೀರಿಗೆ ಹಾಕ್ಕೊಂಡು ಕೊನೆಯಲ್ಲಿ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಪೇಸ್ಟ್ ರೀತಿಯಲ್ಲಿ ಆದರೆ ಸಾಕು. ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಈಗ ರುಬ್ಬಿರೋ ಅಂಥ ಮಸಾಲೆನ ಹೆಸರುಕಾಳು ಬೇಯಿಸಿರೋ ನೀರಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸಾಂಬಾರ್ ಯಾವ ಥಿಕ್ನೆಸ್ಸಿಗೆ ಬೇಕೋ ಅಷ್ಟು ಥಿಕ್ನೆಸ್ಗೆ ನೀವು ನೀರನ್ನ ಹಾಕ್ಕೋಬೋದು. ಕೆಲವರು ತುಂಬ ತಿಳಿಯಾಗಿ ಮಾಡ್ಕೊಳ್ತಾರೆ, ಕೆಲವ್ರಿಗೆ ತುಂಬ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ. ಮುದ್ದೆಗೆ ಅಂದರೆ ಸ್ವಲ್ಪ ಮಂದಕ್ಕಿದ್ರೆ ಸಾಕು. ಸೊ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಸಾಂಬಾರನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕ್ಕೋಬೋದು. ಇದು ಒಂದು ಕಡೆ ಕುದಿತಾ ಇರಲಿ, ಅಷ್ಟೊತ್ತಿಗೆ ನಾವು ಹೆಸರುಕಾಳು ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವಾಗ ಒಂದು ತವ ತಗೊಂಡು ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ತಗೊಂಡಿರೋಂಥ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಚಟಪಟ ಅನ್ನಲಿ ಸಾಸಿವೆ, ಜೀರಿಗೆ. ಆಗ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಕಾಳಿಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಪಲ್ಯಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು, ಇಲ್ಲಾಂದರೆ ತುಂಬ ಉಪ್ಪು ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಸೊ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆದಮೇಲೆ ಬೇಯಿಸಿಟ್ಕೊಂಡಿರೋಂಥ ಕಾಳನ್ನ ಇದಕ್ಕೆ ಹಾಕ್ಕೋಬೇಕು. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಹೆಸರುಕಾಳನ್ನ ಹಾಕ್ಕೊಂಡು
ಹಾಗೆ ತುರ್ದಿಟ್ಕೊಂಡಿರೋಂಥ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಬಿಡಬೇಕು. ಅಲ್ಲಿಗೆ ಹೆಸರುಕಾಳು ಪಲ್ಯ ರೆಡಿಯಾದಂಗೆ. ಹೆಸರುಕಾಳಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಕಾಳುಗಳಲ್ಲಿ, ಸೊಪ್ಪು ಮತ್ತು ಬೇಳೆಯಲ್ಲಿ ಈ ಥರ ಉಪ್ಸಾರು ಬಸ್ಸಾರು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು. ತಿನ್ನೋದಕ್ಕೆ ರುಚಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ಇನ್ನೊಂದು ಕಡೆ ನಮ್ಮ ಉಪ್ಸಾರು ಬೇಯ್ತಾ ಇದೆ. ಸೊ ಇಷ್ಟೇ ಸಿಂಪಲ್, ಇದೊಂದು 2 ಕೂದಿ ಬಂದಮೇಲೆ ಆಫ್ ಮಾಡಿದರೆ ಸಾಕು. ಇಲ್ಲಿಗೆ ಉಪ್ಸಾರು ಮತ್ತು ಹೆಸರುಕಾಳು ಪಲ್ಯ ಮುದ್ದೆಗೆ ರೆಡಿಯಾದಂಗೆ. ನೀವೊಂದ್ಸಲ ಈ ರೆಸಿಪಿನ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ನಮ್ಮ ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.